ಉಡುಪಿಯಲ್ಲಿ ಶಾಂತಿ ಬಿಲ್ಡಿಂಗ್ ಮೆಟೀರಿಯಲ್ ಸಂಸ್ಥೆಯ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಕರಾವಳಿ ಹೋಟೆಲ್ ಬಳಿ ಶಾಂತಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದರ 17ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮತ್ತು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶಪಾಲ್ ಸುವರ್ಣ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ನಾಗೇಶ್ ಹೆಗ್ಡೆ ಗೌರವಾಧ್ಯಕ್ಷರು, ACCEA ಉಡುಪಿ, ಕೃಷ್ಣಮೂರ್ತಿ ಭಟ್ ಕೇದಾರನಾಥ್ ಕನ್ಸ್ಟ್ರಕ್ಷನ್, ಯೋಗೀಶ್ ಚಂದ್ರಧರ ಅಧ್ಯಕ್ಷರು ACCEA ಉಡುಪಿ, ಎಂ ಗೋಪಾಲ್ ಭಟ್ ಮಾಜಿ ಅಧ್ಯಕ್ಷರು ACCEA ಉಡುಪಿ, ಅಮಿತ್ ಅರವಿಂದ್, ಶ್ರೀ ಹರೀಶ್ ರಾಮ್ ಮಾಜಿ ನಗರಸಭಾ ಸದಸ್ಯರು ಉಡುಪಿ, ಹಾಗೂ ಈ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಅಶ್ರಾಮ್ ಚಾಟ್ ಬಲರಾಮ್ ಮೊದಲಾದವರು ಉಪಸ್ಥಿತರಿದ್ದರು. ದೂರದ ರಾಜಸ್ಥಾನದಿಂದ ತಮ್ಮ ಬದುಕನ್ನು ಕಟ್ಟಲಿಕ್ಕೆ ಇಲ್ಲಿ ಆಗಮಿಸಿ ಹಂತ ಹಂತವಾಗಿ ತಮ್ಮ ಕೆಲಸ ಕಾರ್ಯಗಳ ಮೂಲಕ ಜನರ ಮನಸ್ಸನ್ನು ಗೆದ್ದು ಇವತ್ತು ಒಂದು ದೊಡ್ಡ ಸಮುದಾಯ ಇವತ್ತು ನಮ್ಮ ಉಡುಪಿಯಲ್ಲಿದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಉಡುಪಿಯ ಜನರು ಹೃದಯ ಶ್ರೀಮಂತಿಕೆಯವರು. ಏಕೆಂದರೆ ಯಾವುದೇ ವೇದಿಕೆಯಲ್ಲಿರುವ ಮಿತ್ರರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಅಶೋಕ್, ನಾವು ಒಂದು ಅಶೋಕ್ ಅಂತ ಹೇಳ್ಕೊಂಡಿದ್ದೇವೆ. ಆಶಾರಾಮ್ ಅಂತ ಹೇಳುವಾಗ ಮೊನ್ನೆ ಬಂದ ಇನ್ವಿಟೇಷನ್ ಕೊಟ್ಟರು ಆಶಾರಾಮ್ ಅಂತ ಹೆಸರಿ, ನನಗೆ ಡೌಟ್ ಆಯಿತು. ಏನು ಕೈ ಮಾರ ಅಶೋಕ್ ಅಂತ ಗೊತ್ತಿರೋದು ಆಶಾರಾಮ್ ಯಾರು ಅಂತ. ಮತ್ತೆ ಬೆಳಿಗ್ಗೆ ಅಮಿತ್ ಕೇಳಿದೆ, ಅಮಿತ್ ಕೂಡ ಕ್ಲಾರಿಟಿ ಇರಲಿಲ್ಲ. ಬಟ್ ಇಲ್ಲಿ ಬಂದ ಕೂಡ ಫಸ್ಟ್ ನಾನು ಕೇಳಿದ್ದು ನೀವು ಅಶೋಕ ಮಾರೆ ಆಶಾರಾಮ್ ಅಂತ. ಬಟ್ ಅವ್ರು ಹೇಳಿದ್ರು ನಾನು ಉಡುಪಿಯಲ್ಲಿ ಅಶೋಕ್ ಅಂತಲೇ ಪರಿಚಯ ಆಗೋದು. ಅವರು 31 ಇಯರ್ಸ್ ಬ್ಯಾಕ್ ಉಡುಪಿಗೆ ಬಂದಿದ್ದಾರೆ. ನಾನು ಅವರನ್ನು ಗಾಂಧಿ ಹಾಸ್ಪಿಟಲ್, ನಾವು ಗಾಂಧಿ ಹಾಸ್ಪಿಟಲ್ ಮಾಡುವಾಗ ಅವರನ್ನು ಮೀಟ್ ಆದ ಅಲ್ಲಿ ಫೋರಿಂಗ್ ಆಗಿ ಬಂದರು. ತದನಂತರ ಕೆಲವು ಡಾಕ್ಟರ್ ಸಂಖ್ಯೆಗಳನ್ನು ಮಾಡಿದ್ದಾರೆ. ನೋಡಿ, ಇಮ್ಯಾಜಿನ್ ಮಾಡಿ. ನಮ್ಮ ಉಡುಪಿ ಜಿಲ್ಲೆಯವರಿಗೆ ಎಲ್ಲರಿಗೆ ನಮಸ್ಕಾರ. ನಮ್ಮದು 17 ವರ್ಷದಿಂದ ಕಟ್ಟಡ ಸಾಮಗ್ರಿ, ಮುಖ್ಯವಾದ ಗ್ರಾನೈಟ್, ಟೈಲ್ಸ್, ಮಾರ್ಬಲ್ ಆ್ಯಂಡ್ ಸ್ಯಾನಿಟರಿ ವೇರ್. ಅದರ ಬಗ್ಗೆ ನಾನು 31 ವರ್ಷದ ಅನುಭವ. ನಾನು ಮುಂಚೆ ಮಿಸ್ತ್ರಿ ವರ್ಕ್ 15 ಇಯರ್, 15 ವರ್ಷ ಮಿಸ್ತ್ರಿ ಕೆಲಸ ಮಾಡಿ ಅನುಭವ. ಅದರಲ್ಲಿ ಕಸ್ಟಮರ್ ಬಂದರೆ ನಮಗೆ ಟೈಲ್ಸ್ ಬೇಕು ಅಂತ ಹೇಳ್ತಾರೆ. ಆದರೆ ನಾವು ಕೇಳ್ತೀವಿ, ನಿಮಗೆ ಯಾವುದು ಬೇಕು, ಯಾವಾಗೆ ಹಾಕ್ಲಿಕ್ಕೆ ಬೇಕು? ಕಿಚನ್ಗೆ ಹಾಕ್ಲಿಕ್ಕೆ ಬೇಕಾದರೆ ರೆಪ್ಪು ತೋರಿಸೋದು, ಬಾತ್ರೂಮ್ಗೆ ಹಾಕ್ಲಿಕ್ಕೆ ಬೇಕಾ, ಹಾಲ್ಗೆ ಸಿಟ್ಔಟ್ಗೆ ಹಾಕಬೇಕಾದ್ರೆ ಸಿಟ್ಔಟ್ ತೋರಿಸೋದು, ಅದಕ್ಕೆ ಯಾವುದಕ್ಕೆ ಏರಿಯಾಗೆ ಯಾವುದು ತಕ್ಕ ಮ್ಯಾಚಿಂಗ್ ಆಗ್ತದೆ, ಅದಕ್ಕೆ ಅದಕ್ಕೆ ತಕ್ಕ ನಾವು ಇಲ್ಲಿ ಮ್ಯಾಚಿಂಗ್ ಮಾಡಿ ಕೊಟ್ಟರೆ ಒಳ್ಳೆಯದು ಕಾನ್ಸೆಪ್ಟ್ ಬರ್ತದೆ. ಮತ್ತು ಇಂಜಿನಿಯರ್ ಸಹ ಹೇಳ್ತಾರೆ, ಒಳ್ಳೆ ಸೆಲೆಕ್ಟ್ ಮಾಡಿದರೆ ಮಾರೆ, ಯಾರು ಸೆಲೆಕ್ಟ್ ಮಾಡಿದ್ದಾರೆ ಹೇಳಿದರೆ ಇಲ್ಲ, ಅಂಗಡಿಯವರು ಕೊಟ್ಟಿದ್ದಾರೆ. ಅಂದರೆ ನಮ್ಮದು ಫಿಟ್ಟಿಂಗ್ ಅನುಭವ ಆಗಿ ಟೈಲ್ಸಲ್ಲಿ ನಾವು ಕ್ವಾಲಿಟಿನ ಡೌನ್ ಮಾಡೋದಿಲ್ಲ. ನಮಗೆ 1 ರೂಪಾಯಿ ಸಿಕ್ಕಿದರೆ ಸಾಕು, ಸಿಕ್ಕಲಿಲ್ಲ ಅಂದರೆ ಸಾಕು. ಆದರೆ ಕಸ್ಟಮರ್ ಕಷ್ಟದಲ್ಲಿ ಒಂದು ಸಲ ಮನೆ ಮಾಡ್ತಾರೆ, ಮನೆ ಮಾಡಬೇಕು ಅಂದರೆ ಒಂದು ಕನಸು ಇರ್ತದೆ. ನೌಕರಿಯಲ್ಲಿ ಆಗಲಿ, ಅವರು ಉದ್ದಿಮೆಯಲ್ಲಾಗಲಿ, ಯಾವುದೋ ಒಂದು ಕೆಲಸ ಅಲ್ಲಿ ಮಾಡಿ ಅವರು ಒಂದು ಮನೆ ಕಟ್ಟಬೇಕಂದ್ರೆ ಜೀವನದಲ್ಲಿ ಒಂದು ಸಲ ಮನೆ ಕಟ್ತಾರೆ. ಆವಾಗ ನಾವು ಕ್ವಾಲಿಟಿಯನ್ನು ಡೌನ್ ಮಾಡಿದರೆ ಅವರಿಗೆ ತುಂಬ ನೋವು ಆಗ್ತದೆ. ಅದು ಎಷ್ಟು ನೋವು ಆಗ್ತದೆ ಅದಕ್ಕೆ ಮೆಜರ್ಮೆಂಟ್ ಇರುವುದಿಲ್ಲ, ತುಂಬ ನೋವು ಆಗ್ತದೆ. ಹಾಗೆ ನಾವು ಕ್ವಾಲಿಟಿ ಡೌನ್ ಮಾಡೋದಿಲ್ಲ. ಬೇಕಾದ್ರೆ ನಮಗೆ ಕಮ್ಮಿ ಸಿಕ್ಕಲಿ, ಮತ್ತು ನಮಗೆ ಮೆಟೀರಿಯಲ್ ಸೇಲ್ ಮಾಡಿ ಆಯಿತು, ನೀವು ದುಡ್ಡು ಕೊಟ್ಟೆ ಆಯಿತು, ನಮಗೆ ಸಮಾಧಾನ ಮುಗೀತು, ನಿಮಗೆ ನಿಮಗೆ ಏನು ಸಂಬಂಧ ಇಲ್ಲ, ಆ ಥರ ನಾವು ಮಾತಾಡೋದಿಲ್ಲ. ನಿಮಗೆ ದುಡ್ಡು ಕೊಟ್ಟ ನಂತರ ಸಹ